ಪ್ರೀತಿಯ ಸದ್ಗುರು, ನನಗೆ ಸ್ವಾಭಾವಿಕ ಪ್ರಪಂಚದಲ್ಲಿ ವಿಸ್ಮಯಗಳನ್ನು ನೋಡೋದು ಮಾನವತೆಯಲ್ಲಿ ನೋಡೋದಕ್ಕಿಂತ ಸುಲಭ. ನವಿಲಿನ ನಾಟ್ಯದಲ್ಲಿ ನಾನು ಕಾಣುವ ಬೆರಗನ್ನೇ ಮನುಷ್ಯರಲ್ಲಿ ಹೇಗೆ ನೋಡೋದು? ಇವರು ಮಾನವ ಜೀವಿತಾನೆ ಅಲ್ಲ, ಒಂದು ಪಕ್ಷಿ ಪ್ರಶ್ನೆ ಕೇಳ್ತಿದೆಯಾ ಅಂತ ಯೋಚಿಸ್ತಿದ್ದೆ. ಮನುಷ್ಯರಿಗೆ ನವಿಲಿಗೆ ಇರುವಷ್ಟು ಅಸಾಮಾನ್ಯ ಗರಿಗಳಿಲ್ಲ, ನಮಗಿಲ್ಲ. ನಾವು ಹಾಕ್ಕೋಬಹುದು, ಆದರೆ ಅದು ಹಾಕ್ಕೊಂಡಿದ್ದು ಅದು ನವಿಲಿನ ಗರಿ ತರಹ ಅಲ್ಲ. ನೀವು ಏನನ್ನೂ ಹಂಚಿಕೊಳ್ಳಬೇಕಾಗಿಲ್ಲದೆ ಇರುವಂಥದ್ರಲ್ಲಿ ವಿಸ್ಮಯವನ್ನು ನೋಡೋದು ಸುಲಭ. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಒಂದು ಸಂಸ್ಕೃತಿ ಬೆಳೀತಾ ಇದೆ, ನಾನು ಇಡೀ ಮಾನವತೆಯನ್ನೇ ಪ್ರೀತಿಸ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಾರೆ. ಆದರೆ ನನ್ನ ಪಕ್ಕ ಕೂತಿರೋ ಈ ವ್ಯಕ್ತಿನ ತಡ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ, ದೇವರನ್ನು ಪ್ರೀತಿಸೋದು ತುಂಬ ಸುಲಭ, ಯಾಕಂದರೆ ಅವನು ಯಾವತ್ತೂ ಬಂದು ಟೇಬಲ್ನಲ್ಲಿ ನಿಮ್ಮ ಜೊತೆ ಊಟಕ್ಕೆ ಕೂರಲ್ಲ. ನೀವು ಅವನ ಹೆಸರು ಹೇಳ್ಬೋದು, ಒಂದು ವೇಳೆ ಕೂತರೆ ಆಗ ಸಮಸ್ಯೆ ಇರುತ್ತೆ. ನಾನು ಯಾವತ್ತೂ ಬರದೇ ಇರೋದ್ರಿಂದ ನೀವು ಏನನ್ನು ನಿವೇದನೆ ಮಾಡ್ತೀರೋ ಅದು ತಿನ್ನಕ್ಕೆ ನಿಮಗೆ ಸಿಗುತ್ತೆ ಅಂತ ನಿಮಗೆ ಸ್ಪಷ್ಟತೆ ಇದೆ. ಹೌದೌದು, ಅವನು ತಿನ್ನಕ್ಕೆ ಶುರು ಮಾಡಿದರೆ ನಿವೇದನೆ ಅಲ್ಲ. ಉಫ್, ನಾನು ನಿಮಗೆ ಹೇಳಬೇಕು, ಹೀಗಾಯಿತು. ಇದು ಬೇರೆ ಬೇರೆ ಧರ್ಮಗಳ ಭಿಕ್ಷುಕರ ಸಂಘ. ಮೂರೇ ಜನರು ಇರೋದು, ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ ಭಿಕ್ಷುಕ. ಅವರಂದರೂ ಅವರು ತುಂಬ ಧಾರ್ಮಿಕ ಶ್ರದ್ಧಾಳುಗಳು, ಆರ್ಥಿಕ ಪರಿಸ್ಥಿತಿಯಿಂದ ಜೊತೆಯಲ್ಲಿ ಇರಬೇಕಾಗಿದೆ, ಇಲ್ಲಾಂದರೆ ಅವರು ಹೊಡೆದಾಡ್ತಾರೆ. ಒಂದಿನ ಅವರು ಒಂದು ಮರದ ಕೆಳಗೆ ಭೇಟಿಯಾದರು. ಹಿಂದೂ ಭಿಕ್ಷುಕನಿಗೆ ತಾನು ನಿಜವಾದ ಭಕ್ತ ಅಂತ ತೋರಿಸಬೇಕಿತ್ತು. ಅವನಂದ, ನೋಡಿ, ಹಣ ಮತ್ತೇನು ಬರುತ್ತೋ ಪ್ರತಿದಿನ, ಸಾಮಾನ್ಯಕ್ಕೆ ಬರೋದು ಹಣ ನಾಣ್ಯಗಳ ರೂಪದಲ್ಲಿ ಬರುತ್ತೆ, ಚಿಕ್ಕ ಪುಟ್ಟ ನಾಣ್ಯಗಳು. ನಾನು ಒಂದು ದೊಡ್ಡ ಓಂ ಬರೀತೀನಿ. ಓಂ, ಎಲ್ಲ ಹಣನೂ ಮೇಲಕ್ಕೆ ಎಸೀತೀನಿ. ಯಾವುದು ಓಂ ಮೇಲೆ ಬೀಳುತ್ತೋ ಅದೆಲ್ಲ ಶಿವನಿಗೆ ಸೇರಿದ್ದು, ಉಳಿದಿದ್ದು ನನಗೆ ಸೇರಿದ್ದು. ನಾನು ನಿಜವಾದ ಭಕ್ತ. ಓಂ ಇಸ್ ಯು ನೋ ಬಿಗ್ ಟೇಲ್ ಅಂಡ್ ದಿಸ್ ಒನ್ ಆಲ್ ದಟ್. ಮುಸ್ಲಿಂ ಭಿಕ್ಷುಕ ಹೇಳ್ದ, ನಾನು ಸ್ವಲ್ಪ ಅದೇ ಥರ ಮಾಡ್ತೀನಿ, ಆದರೆ ನಮಗೆ ಮೊದಲನೇ ದಿನದ ಚಂದ್ರ ಪವಿತ್ರವಾದ್ದು. ವಿಚ್ ಇಸ್ ಅ ಥಿನ್ ಸ್ಲಿವರ್. ನಾನು ಮೊದಲನೇ ದಿನದ ಚಂದ್ರನ ಚಿತ್ರ ಬರೀತೀನಿ, ಆಮೇಲೆ ದುಡ್ಡಿಸಿತೀನಿ, ಚಂದ್ರನ ಮೇಲೆ ಬಿದ್ದಿದ್ದು ಅಲ್ಲಾನಿಗೆ ಸೇರಿದ್ದು, ಉಳಿದಿದ್ದು ನನಗೆ ಸೇರಿದ್ದು. ಕ್ರಿಶ್ಚಿಯನ್ ಭಿಕ್ಷುಕನ್ನ ಕೇಳಿದ್ರು, ನೀನೇನು ಮಾಡ್ತೀಯಾ? ಅವನಂದ, ನಾನು ಎಲ್ಲ ಹಣ ತಗೊಂಡು ಮೇಲೆ ಕೆಸಿತೀನಿ, ಅವನದ್ದೇನೋ ಅದನ್ನು ಇಟ್ಕೋತಾನೆ, ಉಳಿದಿದ್ದು. ಹೀಗೆ ಕಾಡಿನಲ್ಲಿರೋ ಸುಂದರವಾಗಿರೋ ನರ್ತನ ಮಾಡ್ತಿರೋ ಒಂದು ಹಕ್ಕಿನ ಪ್ರೀತಿಸೋದು ಸುಲಭ, ಏಕೆಂದ್ರೆ ಅದು ನಿಮ್ಮನ್ನು ಏನೂ ಕೇಳಲ್ಲ, ಅದು ನಿಮ್ಮನ್ನು ಇಷ್ಟನೂ ಪಡಲ್ಲ. ನಿಜವಾಗಿ ನಿಮ್ಮ ಬಗ್ಗೆ ಅದೇನೂ ದೊಡ್ಡದಾಗಿ ಯೋಚಿಸಲ್ಲ. ನವಿಲು ನಿಮ್ಮನ್ನು ಹೇಗೆ ನೋಡುತ್ತೆ ನೋಡಿದ್ದೀರಾ? ನಿಮ್ಮ ಬಗ್ಗೆ ಅದೇನು ತುಂಬ ಯೋಚಿಸಲ್ಲ. ನೀವೇನೂ ಕೊಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ದೂರದಿಂದ ಆನಂದಿಸೋದು. ಅದಕ್ಕೆ ಈಗ ಜನರದ್ದು ಫೇಸ್ಬುಕ್, ಟಿಕ್ಟಾಕ್, ಅದೇನೇನೋ ಇನ್ಸ್ಟಾಗ್ರಾಮ್, ಅಲ್ಲೆಲ್ಲ ಪ್ರೀತಿ ನಡೀತಿದೆ. ಯಾಕಂದರೆ ನೀವು ಅವರನ್ನು ಭೇಟಿ ಮಾಡಬೇಕಿಲ್ಲ, ಏನೂ ಹಂಚ್ಕೋಬೇಕಾಗಿಲ್ಲ.
ಅವರು ಉಪಯೋಗಿಸ್ತಿರುವಾಗ ಬಾತ್ರೂಮ್ ಹೊರಗಡೆ ಕಾಯಬೇಕಾಗಿಲ್ಲ, ಅವ್ರ ಹಿಂದೆ ಸಾಲಲ್ಲಿ ನಿಲ್ಲಬೇಕಿಲ್ಲ, ಏನೂ ಇಲ್ಲ. ಎಲ್ಲ ದಿಢೀರ್ ಇಷ್ಟ ಇಲ್ವಾ? ಆಫ್ ಮಾಡಿ ಅಕೌಂಟ್ ತೆಗೆದುಹಾಕಿದ್ರೆ ಆಯಿತು. ನವಿಲು ಬರುತ್ತೆ, ಡ್ಯಾನ್ಸ್ ಮಾಡುತ್ತೆ, ನೀವು ಇಷ್ಟಪಡ್ತೀರಿ, ಅದು ಹೊರಟು ಹೋಗುತ್ತೆ, ಸಮಸ್ಯೆ ಇಲ್ಲ. ಅದಕ್ಕೇನು ಮನೆ ಕೊಡಬೇಕಿಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಬೆಡ್ರೂಮಲ್ಲಿ ನವಿಲನ್ನು 3 ದಿನ ಇಟ್ಕೊಳ್ಳಿ, ಅದು ಎಲ್ಲ ಕಡೆ ಪಿಕ್ಕೆ ಹಾಕುತ್ತೆ, ಅದು ರಾತ್ರಿಯಲ್ಲಿ ಕಾಮ್ ಅನ್ನತ್ತೆ. ತುಂಬ ಗಟ್ಟಿ ಶಬ್ದ, ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ನಾನಿರೋ ಜಾಗದಲ್ಲಿ ಛಾವಣಿ ಮೇಲೆ ಅವು ಕೂತ್ಕೊಳ್ಳುತ್ತವೆ. And pam, 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 they'll start in the morning, okay? Navilna, nimma manayile 3 dina ittkolli, aaga nodona neevu eshtu manushyaru kashtada species adu nimmannu seri. Adrinda ಇದನ್ನು ಮಾಡಬೇಡಿ. ನಾವು ಜನಾಂಗ, ಧರ್ಮ, ಜಾತಿ, ಲಿಂಗ ಇವೆಲ್ಲದರ ಭೇದ ಮಾಡಬಾರ್ದು ಅಂತ ತುಂಬ ಮಾತುಗಳು ಆಗ್ತಿರುತ್ತವೆ. ನಾನು ಹೇಳ್ತಿದ್ದೀನಿ, ಜೀವಜಾತಿ ಬಗ್ಗೆ ಭೇದ ಮಾಡಬೇಡಿ. ಕೋತಿ ಇಷ್ಟಪಡ್ತೀನಿ, ಆದರೆ ಮನುಷ್ಯನ ಇಷ್ಟಪಡಲ್ಲ. ಹಾಗಂದರೆ ನಿಮ್ಮೊಳಗೆ ವಿಕಾಸದ ಸಮಸ್ಯೆ ಇದೆ. I love the monkeys, but I can't stand the human beings. ಹಾಗಂದ್ರೇನು, ನಿಮಗೆ ವಿಕಾಸ ಇಷ್ಟ ಇಲ್ಲ? ಕೋತಿ ಕೊಂಬೆಯಿಂದ ಕೊಂಬೆಗೆ ಎಲ್ಲ ಕಡೆ ನೆಗೆದಾಡೋದು ಆಕರ್ಷವಾಗಿ ಕಾಣುತ್ತೆ. ಒಂದು ದಿನ ಕಿಟಕಿ ತೆಗೆದಿಡಿ ಶಿವಪಾದಂನಲ್ಲಿ. ಕೆಲವು ಕೋತಿಗಳು ನಿಮ್ಮ ರೂಮಿಗೆ ಬಂದರೆ ನಿಮ್ಮ ಕಥೆ ಮುಗೀತು. ತಿಂದು ಹರಿದಾಕಿ ಎಲ್ಲ ಕಡೆ ಗಲೀಜು ಮಾಡಿ ಇರೋದೆಲ್ಲ ಹಾಳು ಮಾಡಿ ಹೋಗಿಬಿಡುತ್ತವೆ. ಈಗ ನೀವು ಬಂದು ನೋಡಿ, ಆಹಾ, ನನ್ನ ಪ್ರೀತಿಯ ಕೋತಿಗಳು ಎಂಥ ಕೆಲಸ ಮಾಡಿವೆ. ಇಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ. ಇರಲಿ, ನೀವು ಪಕ್ಷಿಗಳನ್ನು ಆನಂದಿಸ್ತಿದ್ದೀರಿ, ಒಳ್ಳೆಯದು. ಅದು ಒಂದು ಗುಂಪು, ಆರ್ನಿಥಾಲಜಿಸ್ಟ್ಸ್. ಪಕ್ಷಿಗಳನ್ನು ಆನಂದಿಸ್ತೀರಿ, ಗಮನಿಸಿ ಅಥವಾ ಆನಂದಿಸಿ. ಬರ್ಡ್ ವಾಚಿಂಗ್. ಆದರೆ ಅವೇ ಪಕ್ಷಿಗಳು ನಿಮ್ಮ ರೂಮಿಗೆ ಬಂದರೆ ಬೇರೆ. ಮನುಷ್ಯರ ಜೊತೆ ಸಮಸ್ಯೆ ಏನಂದರೆ, ನಿಮಗೆ ಅವರು ಎಲ್ಲ ಕಡೆ ಸಿಗ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲಿದ್ದಾರೆ, ಆಫೀಸಲ್ಲಿದ್ದಾರೆ, ಎಲ್ಲ ಕಡೆ. ಅವರು ಎಲ್ಲೋ ದೂರದಲ್ಲಿ ಡ್ಯಾನ್ಸ್ ಮಾಡ್ತಿಲ್ಲ. ಅವರು ದೂರದಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನೀವು ಅವರನ್ನು ಪ್ರೀತಿಸ್ತಿದ್ರಿ. ಸಮಸ್ಯೆ ಏನಂದರೆ, ನೀವು ಅವ್ರ ಜೊತೆ ಕೆಲಸ ಮಾಡಬೇಕು, ಜೊತೆಯಲ್ಲಿರಬೇಕು, ಮ್ಯಾನೇಜ್ ಮಾಡಬೇಕು ಪ್ರತಿದಿನ, ಅದು ಸಮಸ್ಯೆ. ಆದ್ದರಿಂದ ನೀವು ಅರ್ಥ ಮಾಡ್ಕೋಬೇಕು, ಒಂದು ನವಿಲು ಡ್ಯಾನ್ಸ್ ಮಾಡ್ತಾ ಇರೋದನ್ನು ಮೆಚ್ಚೋದ್ರಲ್ಲಿ, ಆನಂದಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಪರ್ಫೆಕ್ಟ್ಲಿ ಫೈನ್. ಅದು ಡ್ಯಾನ್ಸ್ ಮಾಡ್ತಾ ಇಲ್ಲದೇ ಇದ್ದಾಗಲೂ ನೀವು ಇಷ್ಟಪಡಬೇಕು, ಅದು ಚೆಂದ. ಆದರೆ ಕಪ್ಪೆ ಕೇಳ್ತಿದೆ ಹಾವಿಯಲ್ಲಿ. ನವಿಲು ಇದ್ದರೆ ಹಾವುಗಳನ್ನು ತಿಂದು ಹಾಕುತ್ತವೆ. ಆಗಾಗ ನಾನು ಒಂದಷ್ಟು ಹಾವು ತಂದು ಬಿಡ್ತಿರ್ತೀನಿ ತೋಟದಲ್ಲಿ, ಈ ನವಿಲುಗಳು ತಕ್ಷಣವೇ ತಿಂದು ಹಾಕಿಬಿಡುತ್ತವೆ. ನಿಮಗೆ ನವಿಲು ಇಷ್ಟ, ನಾನು ಇಷ್ಟಪಡ್ತೀನಿ, ಆದರೆ ನನಗೆ ಒಂದಷ್ಟು ಹಾವುಗಳು ಓಡಾಡ್ತಿರೋದು ಇಷ್ಟ, ಎಲ್ಲ ಭಕ್ಷಣೆ ಆಗಿಬಿಡುತ್ತವೆ. ಸೊ ಸ್ವಲ್ಪ ಅಂತರ ಇರುವಾಗ ಪ್ರೀತಿಸೋದು ಸುಲಭ. ಈ ವೈರಸ್ ಸಮಯದಲ್ಲಿ ಬಹಳ ಜನ ಅವರು ಯಾವುದ್ರ ಬಗ್ಗೆ ದೂರ್ತಿದ್ದಾರೆ, ಅವರ ಪ್ರೀತಿಯ ಜನ ಅವರ ಜೊತೆ ಕೂಡ ಹಾಕ್ಕೊಂಡಿದ್ದಾರೆ ಮನೆಯಲ್ಲಿ. ದೊಡ್ಡ ಸಮಸ್ಯೆ, ಕೌಟುಂಬಿಕ ಹಿಂಸೆ ಹೆಚ್ಚಿದೆ 100%. ಕೆಲವರು ಹೇಳ್ತಿದ್ದಾರೆ ಕೆಲವು ದೇಶಗಳಲ್ಲಿ ಎಲ್ಲ ಥರದ ತೊಂದರೆಗಳು, ಎಲ್ಲರೂ ಸಲಹೆ ಕೇಳ್ತಿದ್ದಾರೆ, ಏನು ಮಾಡೋದು, ಹೇಗೆ ಕುಟುಂಬ ಮ್ಯಾನೇಜ್ ಮಾಡೋದು. ನೀವು ಮಿಸ್ ಮಾಡ್ಕೋತಾ ಇದ್ದಿದ್ದು ಇದೇ ಜನನ್ನ, ಯಾಕಂದರೆ ಅವರು ದಿನ ಆಫೀಸ್ಗೆ ಹೋಗ್ತಿದ್ರು. ಯಾಕಷ್ಟು ಹೊತ್ತು ಹೋಗ್ತಿದ್ದೆ? ಆದರೆ ಈಗ ಮನೆಯಲ್ಲಿದ್ದಾರೆ, ತೊಂದರೆ. ಅಂತರ ಒಂದು ಅದ್ಭುತ ಸಂಗತಿ, ಸಾವು ಅತ್ಯದ್ಭುತ ಸಂಗತಿ.
ಸತ್ತಿರೋರು ಎಲ್ಲರಿಂದ ಪ್ರೀತಿಸಲ್ಪಡ್ತಾರೆ. ಇದನ್ನು ನೋಡಿದ್ದೀರಾ? ಸತ್ತು ಹೋದ ತಕ್ಷಣ ಅವರು ಪೂಜಾರ್ಹರಾಗಿ ಬಿಡ್ತಾರೆ. ಅವರು ಬದುಕಿದ್ದಾಗ ಯಾಕೆ ಅವರನ್ನು ಪೂಜಿಸಲಿಲ್ಲ? ಹೌ ಕಮ್ ದ ಮೊಮೆಂಟ್ ದೇ ಆರ್ ಡೆಡ್ ದೇ ಬಿಕೇಮ್ ವರ್ಷಿಪ್ ವರ್ದಿ? ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಅವರನ್ನು ಅಲ್ಲಿ ಹಾಕಿ ಹೂವು ಹಾಕಿ ಏನೇನೆಲ್ಲ ಮಾಡ್ತೀರಿ? ಅವರು ಸತ್ತಿದ್ದಾರೆ ಅಂತಾನ? ಅವರು ಬದುಕಿದ್ದಾಗ ಮಾಡೋಕ್ಕೆ ಇಷ್ಟ ಇಲ್ಲ, ಸತ್ತರೆ ನೀವು ಮಾಡ್ತಿದ್ದೀರಿ ಅಂದರೆ ಏನು? ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ನಿಮಗೆ ಗೊತ್ತು. ಅವರು ಬದುಕಿದ್ದಾಗ ನೀವು ಅವ್ರ ಜೊತೆ ಸಂಘರ್ಷದಲ್ಲಿದ್ದಿರಿ, ಸತ್ತ ತಕ್ಷಣ ನೀವು ಅವ್ರನ್ನ ಪೂಜಿಸ್ತೀರಿ, ಮಿಸ್ ಮಾಡ್ಕೋತೀರಿ, ಅವರನ್ನು ಪ್ರೀತಿಸ್ತೀರಿ. ಏನಿದ್ರ ಅರ್ಥ? ಬಹುಶಃ ನೀವು ಕಾಯ್ತಿದ್ರಿ, ಒಳ್ಳೆಯದಲ್ಲ. ಇದನ್ನು ಎಚ್ಚರದಿಂದ ನೋಡೋಣ. ಸಮಸ್ಯೆ ಇದು, ನಿಮಗೆ ನಿಮ್ಮ ವ್ಯಕ್ತಿತ್ವದ ದೃಢ ಲಕ್ಷಣಗಳಿವೆ, ನಿಮ್ಮೇಲೆ ಹಾಯ್ದು ಬರದೇ ಇರೋದನ್ನು ಏನೋ ಹುಡುಕ್ತಿದ್ದೀರಿ. ಆದರೆ ಮನುಷ್ಯರು, ನಿಮಗೆ ಗೊತ್ತು, ಎಲ್ಲ ಮನುಷ್ಯರು ನಿಮ್ಮ ಎಲ್ಲೆಗಳನ್ನು ಗೌರವಿಸೋದಿಲ್ಲ, ಅದನ್ನು ತುಳಿದೇ ತುಳಿತಾರೆ. ಕೆಲವರು ಮೌಢ್ಯದಿಂದ, ಕೆಲವರು ಉದ್ದೇಶಪೂರ್ವಕವಾಗಿ. ನನ್ನ ತರಹ ಯಾವಾಗಲೂ ಉದ್ದೇಶದಿಂದ ನಿಮ್ಮ ಎಲ್ಲೆಗಳನ್ನು ತುಳಿಯೋದು. ಯಾರಾದರೂ ನಿಮ್ಮ ಎಲ್ಲೆ ತುಳಿದ್ರೆ ಆ ಮನುಷ್ಯ ಸಮಸ್ಯೆ ಅಂತ ನಿಮಗನ್ಸುತ್ತೆ. ನವಿಲು ನಿಮ್ಮ ಎಲ್ಲೆಯಿಂದ ಹೊರಗಡೆ ಇದೆ, ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದು ನಿಮ್ಮ ಎಲ್ಲೆ ಒಳಗೆ ಬಂದರೆ ಅದನ್ನು ಒಂದು ದೊಡ್ಡ ಉಪದ್ರವ ಅಂತ ನೋಡ್ತೀರಾ. ಅದು ನವಿಲಾಗಲಿ, ಮತ್ತೊಂದು ಪಕ್ಷಿ, ಕೋತಿ, ಕತ್ತೆ, ಮತ್ತೇನೋ, ದೂರದಿಂದ ಎಲ್ಲನೂ ಚಂದ. ಈಗ ಅಂತರ ಇದೆ ನಿಮ್ಮ ಮತ್ತು ಈ ಜೀವಿಗಳ ನಡುವೆ, ಅದನ್ನು ಆನಂದಿಸ್ತಿದ್ದೀರಿ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಮುಖ್ಯವಾದದ್ದೇನೆಂದರೆ ನೀವು ನಿಮಗೂ ಮತ್ತು ನಿಮ್ಮದೇ ವ್ಯಕ್ತಿತ್ವಕ್ಕೂ ನಡುವೆ ಅಂತರ ಸೃಷ್ಟಿ ಮಾಡಿಕೊಂಡ್ರೆ ನೀವು ನಿಮ್ಮನ್ನು ಎಂಜಾಯ್ ಮಾಡ್ತೀರಿ. ನೀವು ಒಂದು ಸರ್ತಿ ಈ ವ್ಯಕ್ತಿನ ಎಂಜಾಯ್ ಮಾಡಿದ ಮೇಲೆ ನೀವು ನೋಡ್ತೀರಿ ಎಲ್ಲರೂ ಅದ್ಭುತ. ನಿಜ? ನಿಮಗೆ ಗೊತ್ತಾಗ್ತಿಲ್ಲ, ನಾನು ಹೇಳ್ತಿದ್ದೀನಿ. ಒಂದು ಬಾರಿ ನೀವು ಈ ವ್ಯಕ್ತಿನ ಆನಂದಿಸಿದ ಮೇಲೆ ಎಲ್ಲರೂ ಅದ್ಭುತ ಅನಿಸತ್ತೆ. ನೀವು ಎಲ್ಲರನ್ನೂ ಆನಂದಿಸಬಹುದು. ಈಗ ನೀವು ಜನರನ್ನು ಅವರು ಏನೋ ಅದಕ್ಕಾಗಿ ನೋಡ್ತೀರಿ. ಯಾವುದೋ ಚೌಕಟ್ಟು ಇಟ್ಕೊಂಡು ಅದರೊಳಗೆ ಹಿಡಿಬೇಕಂತಲ್ಲ, ಅದಕ್ಕೆ ಹಿಡಿಯಲ್ಲ. ಇದಕ್ಕೆ ಇಂಡಿಯಾದಲ್ಲಿ ನಾವು ದೇವರ ಗುಣಲಕ್ಷಣಗಳನ್ನು ಹೀಗೆ ಸೃಷ್ಟಿ ಮಾಡಿದ್ವಿ, ಅವನು ಇಲ್ಲಿ ಇದ್ದರೆ ಅವನನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ. ಕೃಷ್ಣ, ರಾಮ, ಶಿವ, ನಿಮಗೆ ಅವರನ್ನು ಒಪ್ಕೊಳ್ಳೋಕೆ ಆಗಲ್ಲ. ಹೆಂಗಸರನ್ನು ಕೇಳಿ ಅವ್ರ ಜೀವನದಲ್ಲಿ ರಾಮನ ಗಂಡನಾಗಿ ಒಪ್ಕೋತಾರ ಅಂತ? ಇಲ್ಲ. ಕೃಷ್ಣನ ಗಂಡನನ್ನಾಗಿ ಒಪ್ಕೋತಾರ? ಇಲ್ಲ. ಯಾಕಂದರೆ ಅದು ತುಂಬ ತೊಂದರೆ. ಆದರೆ 6,000 ವರ್ಷಗಳ ಅಂತರದಲ್ಲಿ ಅವರು ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಎಷ್ಟು ಅದ್ಭುತ. ಮತ್ತು ಶಿವ ಅಸಾಧ್ಯ ಮನುಷ್ಯ. ಓಕೆ, ನೀವು ಏನೇನನ್ನು ಯೋಚಿಸೋಕ್ಕೆ ಸಾಧ್ಯನೋ ಅವನು ಅದೆಲ್ಲ. ದೇವರ ಗುಣಲಕ್ಷಣಗಳನ್ನು ಹೇಗೆ ಕಟ್ಟಿದರು ಅಂದರೆ ಅವನು ಏನೇನಾಗಿದ್ದಾನೋ ಅದನ್ನೆಲ್ಲ ನೋಡಿಯೂ ಅವನನ್ನು ಸ್ವೀಕರಿಸಿದರೆ, ಅವನನ್ನು ಪೂಜ್ಯಭಾವದಿಂದ ನೋಡಿದರೆ, ನೀವು ಶಿವನನ್ನು ಅವನು ಹೇಗಿದ್ದಾನೋ ಹಾಗೆ ಒಪ್ಪಿಕೊಂಡ್ರೆ ನಿಮಗೆ ಈ ಜಗತ್ತಿನಲ್ಲಿ ಯಾರ ಬಗ್ಗೆನೂ ಏನೂ ಸಮಸ್ಯೆ ಇರಲ್ಲ. ನೀವು ಅದನ್ನು ಮಾಡಬೇಕು.